ವೀಕ್ಷಕರ ಅಮೋಗ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಬಟವಾಡಿಯ ಎಪಿಎಂಸಿ ಯಾರ್ಡ್ನಲ್ಲಿ ಇಂದು ಕೂಲಿ ಕಾರ್ಮಿಕರು ಮತ್ತು ಮಂಡಿ ಅಮಾಲಿಗಳಿಗೆ ಫುಡ್ ಕಿಟ್ ವಿತರಣೆಯನ್ನ ಶಾಸಕ ಜ್ಯೋತಿ ಗಣೇಶ್ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ಕಳೆದ ವರ್ಷ ಕೊರೋನಾ ಬಂದಿತ್ತು, ಇದು ಇನ್ನು 2-3 ವರ್ಷ ನಮ್ಮನ್ನು ಬಿಟ್ಟು ಹೋಗುವಂತೆ ಕಾಣುತ್ತಿಲ್ಲ. ಇಂದು ದುಡಿದು ತಿನ್ನುವ ಕೈಗಳಿಗೆ ಕೆಲಸವಿಲ್ಲದಂತಾಗಿದೆ. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇಟ್ಟುಕೊಂಡಿರುವವರು ಲಾಭ ಮಾಡಿಕೊಂಡು ನೆಮ್ಮದಿಯಿಂದ ಇದ್ದಾರೆ. ಕಳೆದ ವರ್ಷ ಕೂಡ ವರ್ತಕರೊಡೆಗೂಡಿ ಎಲ್ಲರೂ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ದೆವು. ಆದರೆ ಇಂದು ಅವರಿಗೆ ಸ್ವಲ್ಪ ಕಷ್ಟಕರವಾಗಿದೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಮಾತನಾಡಿ ಇಂದು ತಂದು ನೀಡುವ ಕ್ರಮವಾಗುತ್ತಿದೆ. ಇವತ್ತು ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತು ನಮ್ಮ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ಯ ಹೆಬ್ಬಾರ್ ಅವರು ಸುಮಾರು ಕಿಟ್ಗಳನ್ನು ನಮ್ಮ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ದಿನಗೆಲಸಿ ಕೆಲಸ ಮಾಡುವಂಥವ್ರಿಗೆ, ಸವಿತಾ ಸಮಾಜದವರಿಗೆ, ಟೈಲರ್ಗಳಿಗೆ, ಕಟ್ಟಡ ಕಾರ್ಮಿಕರುಗಳಿಗೆ ಸುಮಾರು ಒಂದು 4-5 ಸಾವಿರ ಕಿಟ್ ಕಳಿಸಿದ್ದಾರೆ. ಸೊ ಇವತ್ತು ತುಮಕೂರಿನಲ್ಲಿ ಹಲವಾರು ದಿವಸಗಳಿಂದ ಕಟ್ಟಡ ಕಾರ್ಮಿಕರಿರ್ಬೋದು, ಸವಿತಾ ಸಮಾಜದವರಿರ್ಬೋದು, ಮಡವಾಳರವ್ರಿಗಿರ್ಬೋದು, ಟೈಲರ್ಗಳಿರ್ಬೋದು, ಇನ್ನೂ ಹಲವಾರು ಅಸಂಘಟಿತ ವರ್ಗ ಏನಿದೆ ಮತ್ತು ಸಂಘಟಿತ ವರ್ಗ ಏನು ಬಿಲ್ಡಿಂಗ್ ಕಟ್ಟೋವಂಥ ಕಟ್ಟಡ ಕಾರ್ಮಿಕರು ಇವರೆಲ್ಲರಿಗೂ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಎ ಪಿ ಎಂ ಸಿ ಆವರಣದಲ್ಲಿ ಇವತ್ತು ನಮ್ಮ ಮೇಯರ್ ಆದಂಥ ಕೃಷ್ಣಪ್ಪನವರು ಮತ್ತು ಇಲ್ಲಿನ ನಮ್ಮ ವರ್ತಕರುಗಳಾದಂಥ ಕೆ ಟಿ ಕೋ ಪರಮಣ್ಣನವರು, ಆರ್ ಜೆ ಸುರೇಶಣ್ಣನವರು ಮತ್ತು ಇಲ್ಲಿನ ಸದಸ್ಯರಾದಂಥ ಸನ್ಮಾನ್ಯ ಈಶ್ವರ್ ಗುಪ್ತ ಅವರು ಮತ್ತು ಇಲ್ಲಿನ ಸೆಕ್ರೆಟರಿಗಳಾದಂಥ ಸರ್ಕಾರಿ ಹಿರಿಯ ಅಧಿಕಾರಿಗಳಾದಂಥ ಪುಷ್ಪಮ್ಮನವರು ಮತ್ತಿತರ ಎಲ್ಲ ಸ್ನೇಹಿತರುಗಳು ಸೇರಿಕೊಂಡು ಇವತ್ತು ಈ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನಮ್ಮ ಏನು ಇಲ್ಲಿನ ಅಮಾಲಿ ಸಂಘದ ಅಧ್ಯಕ್ಷರಾದಂಥ ಚಿಕ್ಕವೆಂಕಟಯ್ಯನವರಿರ್ಬೋದು, ಚಿಕ್ಕನ್ಮಂತಯ್ಯ ಮತ್ತು ಗಂಗಾಧರ ಅವರ ನೇತೃತ್ವದಲ್ಲಿ ಅವರೆಲ್ಲರಿಗೂ ಕೂಡ ಕೊಡುವಂಥ ಕೆಲಸ ಮಾಡಿದ್ದೀವಿ ಮತ್ತು ಶಾಶ್ವತವಾಗಿ ಅವರಿಗೆ ಸಾಮಾಜಿಕ ಭದ್ರತೆ ಕೊಡುವಂತೆ ಒಂದು ಏನು ಎಂಪ್ಲಾಯ್ಮೆಂಟ್ ಕಾರ್ಡ್ ಇದೆ, ಒಂದು ಲೇಬರ್ ಕಾರ್ಡು, ಅದನ್ನು ಕೂಡ ನಾವು ಬರೋ ದಿವಸಗಳಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇವೆ. ನಂತರ ಮಾತನಾಡಿದ ಮೇಯರ್ ಕೃಷ್ಣಪ್ಪ, ಮೊದಲು ನಾವುಗಳು ಹೇಗೋ ದುಡಿದು ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆವು, ಇಂದು ಆ ಪರಿಸ್ಥಿತಿ ಇಲ್ಲ. ಆದರೆ ನಗರದ ಶಾಸಕರಾದ ನಮ್ಮ ಜ್ಯೋತಿ ಗಣೇಶ್ ರವರು ಇಂದು ಬಡವರಿಗೆ ದಿನಸಿ ಕಿಟ್ ವಿತರಣೆ ಮಾಡುತ್ತಿರುವುದು ನಮ್ಮೆಲ್ಲರಲ್ಲೂ ಖುಷಿ ತಂದಿದೆ. ಎಲ್ಲ ಸಮಾಜದ ಜನರಿಗೆ ಆಹಾರದ ಕಿಟ್ಗಳನ್ನು ಸರ್ಕಾರದಿಂದ ತಂದು ಸಹಾಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಎಲ್ಲರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದಂಥ ಕಾಲದಲ್ಲಿ ಮಹಾಮಾರಿ ಜೀವನೋಪಾಯಕ್ಕೂ ಕೂಡ ತೊಂದರೆ ಆಗೋ ರೀತಿಯಲ್ಲಿ ಈ ಹರಡಿ ಪಾಪ ಅತ್ಯಂತ ಕೂಲಿ ಕಾರ್ಮಿಕರಿಗೆ ಅತಿ ಮುಖ್ಯವಾಗಿ ತೊಂದರೆ ಆಯಿತು, ಏನು ಕೆಲಸ ನಡೀತಾ ಇರಲಿಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಏನಾದರೂ ಈ ಮಾಡಿ ಈ ಬಡವರಿಗೆ ಕೈದಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಸುಮಾರು ಎಲ್ಲ ಎಲ್ಲ ಸಮಾಜ, ಸವಿತಾ ಸಮಾಜ, ಟೈಲರ್ಸ್ ಇರ್ಬೋದು, ಆಮೇಲೆ ಇಲ್ಲಿ ಎ ಪಿ ಎಂ ಸಿ ಅವರಿಗೆ, ಈ ಥರದ ಹಲವಾರು ಕಾರ್ಮಿಕರಿಗೆ ಈ ಒಂದು ಸಾವಿರಾರು ಕಿಟ್ಗಳನ್ನು ಸರ್ಕಾರದಿಂದ ತಂದು ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಮಹಾನಗರ ಪಾಲಿಕೆ ಪರವಾಗಿ ಬಡವರಿಗೆ ಸಹಾಯ ಮಾಡೋದಕ್ಕೆ ಕೃತಜ್ಞತೆ ಅರ್ಪಿಸುತ್ತಾ ಈಗ ತಾವೆಲ್ಲರೂ ಕೂಡ ಈಗ ಹೇಳಿದ್ರು ತಾವೆಲ್ಲ ಕೂಡ ಕಾರ್ಡ್ ಮಾಡಿಸ್ಬೇಕು, ಕಾರ್ಡ್ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ವ್ಯಾಕ್ಸಿನ್ ಹಾಕ್ಸ್ಕೊಬೇಕು, ಮಾಸ್ಕ್ ಹಾಕೋಬೇಕು, ತಮ್ಮ ಮಕ್ಕಳನ್ನು ಕೂಡ ಅತ್ಯಂತ ಜಾಗೃತಿಯಿಂದ ಕಾಪಾಡಬೇಕು. ಮನೆಯಲ್ಲಿ ಎಲ್ಲರೂ ಕೂಡ ಭಾಳ ದೂರ ದೂರ ನೋಡಿ ಎಲ್ಲ ಇದು ಮಾಡಿ ಭಾಳ ಜಾಗೃತಿಯಿಂದ ಇರಬೇಕು. ಅಂತೆಯೇ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ದಯಮಾಡಿ ತಾವೆಲ್ಲರೂ ಕೂಡ ಈ ನಿಮ್ಮ ಕೆಲಸ ನಿಮಗೇ ಮುಕ್ತ ಆಗಬೇಕು. ಮುಂದಿನ ಜನದಲ್ಲಿ ನಿಮ್ಮ ಈ ಕೆಲಸ ಮಕ್ಕಳು ಮಾಡಬಾರ್ದು. ದಯಮಾಡಿ ವಿದ್ಯಾಭ್ಯಾಸವನ್ನು ನೀಡಿ ಆ ಮಕ್ಕಳನ್ನ ಓದಿಸಿ ಅಂತ ವಿನಂತಿ ಮಾಡಿಸ್ತಾ. ಇದೇ ವೇಳೆ ಮಾತನಾಡಿದ ಕೆ ಟಿ ಪರಮಣ್ಣ, ಅಸೋಸಿಯೇಷನ್ನಿಂದ ಈ ಹಿಂದೆಯೂ ಅಮಾಲಿಗಳಿಗೆ ಹಲವು ರೀತಿಯಲ್ಲಿ ನಾವು ಸೇವೆ ಸಲ್ಲಿಸಿದ್ದೇವೆ. ನಮ್ಮ ಸಂಘಕ್ಕೆ 25,000 ಕೊಡಲು ಸಿದ್ಧರಿದ್ದೇನೆ. ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಹಾಕಿಕೊಂಡು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಎಂದರು. ಇಟ್ಕೊಂಡಿದ್ದಾರೆ, ಬಹಳ ಒಳ್ಳೆಯ ಕಾರ್ಯಕ್ರಮ. ಮತ್ತು ನಾವು ಅಸೋಸಿಯೇಷನ್ನಿಂದ ಹಿಂದೆಲೇ ಭಾಳ ಕೆಳಗೆ ಹಿಂದೆಲೇ ಹೇಳಿದ್ವಿ, ಯಾರು ಅಮಾಲರಿಗೆ ಏನಾದ್ರು ಕಣ್ಣಿನ ತೊಂದರೆ ಆದರೆ ಅವರಿಗೆ ನಾವೇ ಆಪರೇಷನ್ ಮಾಡಿಸಿ ಲೆನ್ಸ್ ಹಾಕ್ಸ್ತೀವಿ ಅಂತ ನಾವು ಹಿಂದೆ ಅಮಾಲ ಸಂಘಕ್ಕೆ ತಿಳಿಸಿದ್ವಿ. ಇವರಿಗೆ ಯಾರು ಬಂದಿಲ್ಲ, ಭಾಳ ಭಾಳ ಒಳ್ಳೇದಾಯಿತು. ಈಗ ಈ ಸಂಘಕ್ಕೆ ಈಗ ಸಂಘಕ್ಕೆ ನಮ್ಮ ಆರ್ ಎಸ್ ಸುರೇಶ್ ಕುಮಾರ್ ಹೇಳಿದ್ರು, ಈ ಸಂಘಕ್ಕೆ ನಾನು ಕೂಡ 25,000 ರೂಪಾಯಿ ಕೊಡೋಕ್ಕೆ ತಯಾರಿದ್ದೆ. ಮತ್ತು ಪ್ರತಿಯೊಬ್ಬರು ಮಾಸ್ಕ್ ಹಾಕೋಬೇಕು, ಮತ್ತು ಎಲ್ಲರೂ ಇದು ಮಾಡಿಸ್ಬೇಕು, ಇನ್ಸುಲೇಷನ್ ಮಾಡಿಸ್ಬೇಕು. ಯಾಕೆಂದರೆ ಅದು ಪ್ರತಿಯೊಬ್ಬರಿಗೆ ಅನುಕೂಲ ಆಗುತ್ತೆ. ಮಾಸ್ಕ್ ಅಂತೂ ಹಾಕಲೇಬೇಕು, ಅಂತರ ಅನ್ನೋದು 3 ಅಡಿ 6 ಅಡಿ ದೂರ ಇರಲೇಬೇಕು.
ಇದ್ರೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅಮಾಲಿ ಕಾರ್ಮಿಕರ ಸಂಘದ ಮುಖಂಡರು, ಎಪಿಎಂಸಿ ವರ್ತಕರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ನಾನು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ವೇಳೆ ಕರ್ನಾಟಕದ 13 ಜಿಲ್ಲೆ ಮತ್ತು 50 ತಾಲೂಕಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಭವನ ನಿರ್ಮಾಣ ಆಗಿದೆ. ಈಗ ನನ್ನ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ದೇಣಿಗೆ ಸಂಗ್ರಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಕೋರ ಹೋಬಳಿ ವ್ಯಾಪ್ತಿಯ ಡಾಕ್ಟರ್ ಜಿ ಪರಮೇಶ್ವರ ಬಡಾವಣೆಯಲ್ಲಿ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಲಾಗಿದ್ದ ಕಾಂಗ್ರೆಸ್ ಭವನ ಕಟ್ಟಡದ ದೇಣಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕೊರಟಗೆರೆ ಪಟ್ಟಣದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಮಹಾದೇವ್ ಉಚಿತವಾಗಿ 8 ಗುಂಟೆ ಜಮೀನು ನೀಡಿದ್ದಾರೆ. ಕೊರಟಗೆರೆ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪಕ್ಷಾತೀತವಾಗಿ ಕ್ಷೇತ್ರದ ಮನೆ ಮನೆಗೆ ತೆರಳಿ ದೇಣಿಗೆ ಸಂಗ್ರಹಣೆ ಮಾಡಬೇಕಿದೆ. ದೇಣಿಗೆ ಸಂಗ್ರಹವು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಸಹಕಾರಿಯಾಗಲಿದೆ ಹೀಗೆಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುವಂತ ಮನಸ್ಥಿತಿ ಇರೋರು ಇದೆ. ಅವ್ರಿಗೆ ನಾನು ಹೇಳಿದೆ, ನೋಡಪ್ಪ, ನಾವು ತಾಲೂಕದಲ್ಲಿ ನಾನಿದ್ದು ಒಂದು ಕಾಂಗ್ರೆಸ್ ಕಚೇರಿ ಕಟ್ಟಕ್ ಆಗ್ಲಿಲ್ಲ ಅಂತ ಹೇಳಿ ನಾಳೆ ಯಾವತ್ತೋ ಒಂದ್ ದಿವಸ ಟೀಕೆ ಮಾಡ್ತಾರೆ ಜನ. ಅದಕ್ಕೋಸ್ಕರ ನಾವು ಒಂದು ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ವು. ಸೈಟು ಹುಡುಕ್ತಾ ಇತ್ತು ಸರ್ಕಾರದಿಂದ, ಮುನ್ಸಿಪಾಲಿಟಿಯಿಂದ ಅರ್ಜಿ ಹಾಕಿದ್ವು, ಸೈಟು ಗುರುತು ಹಚ್ಚಿದ್ರು, ಅದು ನಮಗೆ ಎಲ್ಲೋ ಒಂದು ಕಡೆ ತೋರಿಸಿದ್ರು. ಆದರೆ ನಮ್ಮ ಅದೃಷ್ಟವೋ ಏನೋ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಮಾಧು ಸಾವುಕಾರ್, ಮಹಾದೇವ್ ಅಂತಾರೆ ಅವ್ರನ್ನ, ಮಾಧು ಸಾವುಕಾರ್ ಅಂತ ಸಾಮಾನ್ಯವಾಗಿ ಕರೆಯೋದು, ಅವರು ಮುಂದೆ ಬಂದು ಅದೇನು ದೇವರು ಭಗವಂತ ಅವರಿಗೆ ಮನಸ್ಸು ಕೊಟ್ಟನೋ ಗೊತ್ತಿಲ್ಲ. ನನಗೆ 6-8 ಕುಂಟೆ ಜಮೀನನ್ನು ಮುಫತ್ತಾಗಿ ನಮಗೆ ದಾನವಾಗಿ ಕಾಂಗ್ರೆಸ್ ಕಚೇರಿ ಕಟ್ಟೋದಕ್ಕೆ ಇವತ್ತು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೆಂಗೆ ಧನ್ಯವಾದಗಳನ್ನು ಹೇಳಬೇಕೋ ನನಗೆ ಗೊತ್ತಿಲ್ಲ. ಆದರೆ ಆ ಜಾಗವನ್ನು ಉಪಯೋಗ ಮಾಡಿಕೊಂಡು ಇವತ್ತು ಅಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಇವತ್ತು ನಾವೆಲ್ಲ ಮನಸ್ಸು ಮಾಡಿದ್ವಿ. ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಕೆ ರವಿಶಂಕರ್ ಮಾತನಾಡಿ, ಕೊರೋನಾ ರೋಗ ನಿವಾರಣೆ ವಿಚಾರದಲ್ಲಿ ನಮ್ಮ ದೇಶಕ್ಕೆ ಕೊರಟಗೆರೆ ಕ್ಷೇತ್ರವು ಮಾದರಿಯಾಗಿದೆ. ಆರೋಗ್ಯ ರಕ್ಷಣೆಗೆ ವೈದ್ಯಕೀಯ ತಂಡ ಮತ್ತು ಬಡವರ ನೆರವಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿದ ಕೀರ್ತಿ ಮಾನ್ಯ ಶಾಸಕರಿಗೆ ಸಲ್ಲಲಿದೆ. ಕಾಂಗ್ರೆಸ್ ಪಕ್ಷದ ಭವನದ ನಿರ್ಮಾಣಕ್ಕೆ ನಾವೆಲ್ಲರೂ ಒಂದಾಗಿ ದೇಣಿಗೆ ಸಂಗ್ರಹ ಮಾಡಬೇಕಿದೆ ಎಂದರು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇರಲಿ, ಬೇರೆ ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಯಾರೇ ಇರಲಿ, ಅವರ ಮನಸ್ಸಿನಿಂದ 1 ರೂಪಾಯಿ ಕೊಡಲಿ, 2 ರೂಪಾಯಿ ಕೊಡಲಿ, ಆ ಕಾರ್ಯಕ್ರಮ ಪ್ರತಿ ಮನೆ ಬಾಗಿಲಿಗೆ ಹೋಗಿ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡೋದ್ರ ಮುಖಾಂತರ ಅವರೆಲ್ಲರ ಏನು ಈ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕೋರ ಮತ್ತೆ ಪುರವಾರನು ಸೇರಿ ಇದೀವಿ. ಈ ಅದಕ್ಕೆ ಪ್ರತಿಯೊಬ್ಬರು ದೇಣಿಗೆ ಸೇರ್ಬೇಕು ಅಂತ ಹೇಳಿ ಆ ಒಂದು ಕಾರ್ಯಕ್ರಮನ ಚಾಲನೆ ಕೊಡೋಕ್ಕೋಸ್ಕರ ಇವತ್ತು ಕೋರ ಹೋಬಳಿನಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ಇಲ್ಲಿಂದ ಶುರು ಮಾಡೋದಕ್ಕೆ ಬಯಸ್ತಾ ಇದೀವಿ. ಕಾಂಗ್ರೆಸ್ ಭವನದ ನಿರ್ಮಾಣಕ್ಕೆ ಕೋರಾ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶೈಲಜಾ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗರತ್ನಮ್ಮ, ಉಪಾಧ್ಯಕ್ಷೆ ಮಧು, ಗ್ರಾಮ ಪಂಚಾಯತಿ ಅಧ್ಯಕ್ಷ ನಜೀರ್ ದೇಣಿಗೆ ನೀಡಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಕೆಪಿಸಿಸಿ ಕಾರ್ಯದರ್ಶಿ ದಿನೇಶ್, ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದಲಿಂಗಸ್ವಾಮಿ, ಯೋಗೀಶ್, ಕಿರಣ್, ಮುಖಂಡರಾದ ಸಿದ್ದರಾಜು, ರಾಜೇಶ್, ದಿನೇಶ್ ಸೇರಿದಂತೆ ಇತರರು ಇದ್ದರು. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ತಿಪಟೂರು ಉಪವಿಭಾಗ ಮಟ್ಟದ ಪರಿಶಿಷ್ಟ ಜಾತಿ ವರ್ಗಗಳ ಹಿತರಕ್ಷಣಾ ಸಭೆಯಲ್ಲಿ ಪೊಲೀಸರ ಮೇಲೆ ದಲಿತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆಯಿತು. ತಿಪಟೂರು ಉಪವಿಭಾಗಾಧಿಕಾರಿ ಚಂದನ್ ಕುಮಾರ್ ದಲಿತ ವಿರೋಧಿಯಾಗಿ ವರ್ತಿಸುತ್ತಿದ್ದಾರೆ. ಡಿವೈಎಸ್ಪಿ ಕಚೇರಿಗೆ ದಲಿತ ಮುಖಂಡರು ನ್ಯಾಯ ಕೇಳಲು ಹೋದರೆ ಕನಿಷ್ಠ ನಮ್ಮ ಮನವಿಯನ್ನ ಕೇಳದೆ ದೌರ್ಜನ್ಯದಿಂದ ವರ್ತಿಸುತ್ತಿದ್ದಾರೆ. ಡಿವೈಎಸ್ಪಿ ದಲಿತ ವಿರೋಧಿಯಾಗಿದ್ದಾರೆ. ಅವರ ವರ್ತನೆ ದಲಿತರಲ್ಲಿ ಅಭದ್ರತೆ ವಾತಾವರಣ ಮೂಡುವಂತೆ ಮಾಡಿದೆ ಹೀಗೆಂದು ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು.
ಪೆದ್ದಿಹಳ್ಳಿ ಲಿಂಗರಾಜು ಎಂಬ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟಿದ್ದು, ಪೊಲೀಸರು ವೈದ್ಯಕೀಯ ವರದಿಗೂ ಮೊದಲೇ ಹೃದಯಾಘಾತ ಎಂಬುದಾಗಿ ಮೃತರ ಪೋಷಕರಿಗೆ ಕಾನೂನು ವಿರೋಧವಾಗಿ ಕೆಲಸ ಮಾಡುತ್ತಿದ್ದಾರೆ. ಡಿವೈಎಸ್ಪಿ ಚಂದನ್ ಕುಮಾರ್ ಅವರ ಮೇಲೆ ನಂಬಿಕೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಂಘಟನೆಗಳ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಡಿವೈಎಸ್ಪಿ ಚಂದನ್ ಕುಮಾರ್, ನಾನು ಕಾನೂನು ವ್ಯಾಪ್ತಿಯಲ್ಲಿ ನಡೆದುಕೊಂಡಿದ್ದೇನೆ, ತನಿಖೆಯಲ್ಲಿ ತಪ್ಪುಗಳಾಗಿದ್ದರೆ ತನಿಖೆ ಮಾಡುವುದಾಗಿ ತಿಳಿಸಿದರು. ಜಾಗ ಬಿಡಿಸಿಕೊಂಡ ಮೇಲೆ ಈಗ ಅಲ್ಲಿ ಹೋಗಿದ್ದಾರೆ, ರೋಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಕಲ್ಲು ಮಣ್ಣಿನ ತಂದು ತಂತಿ ಬೇರಿ ಹಾಕಿ ಅವನು ತಿರುಗಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಅವರ ಕುಟುಂಬ ಆ ಜಮೀನು ಇದ್ರೂ ಸಹ ಇದು ರಾಮಲಿಂಗಳ ಪ್ರಕರಣ. ಅವರು 3-4 ಬಾರಿ ಅರ್ಜಿ ಕೊಟ್ಟಿದ್ದಾರೆ, ಸಂಬಂಧಪಟ್ಟ ತಹಸೀಲ್ದಾರಿಗೆ ಅವರು ಅರ್ಜಿ ಕೊಟ್ಟಿದ್ದಾರೆ. ನಾನು ತಾಲೂಕು ದಂಡಾಧಿಕಾರಿ ಅವ್ರ ಗಮನ ಪುಸ್ತಕ ಮಾಡಿದ್ವಿ, ಯಾವುದೇ ಕೆಲಸ ಮಾಡಿಲ್ಲ. ಸಂಪೂರ್ಣ ವೈಫಲ್ಯ ಇದೆ ಅಲ್ಲಿ ಪೊಲೀಸ್ ಇಲಾಖೆ. ಅಲ್ಲಿ ನಮಗೆ ಭರವಸೆ ಇಲ್ಲ. ತುರುವೇಕೆರೆ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಅಂಚಿನಹಳ್ಳಿಯಲ್ಲಿ ದಲಿತರ ಜಮೀನನ್ನ ಸವರ್ಣೀಯರು ಕಬಳಿಸುವ ಹುನ್ನಾರ ರೂಪಿಸಿದ್ದು, ಬೆಂಗಳೂರು ಮೂಲದ ವ್ಯಕ್ತಿಗಳ ದೌರ್ಜನ್ಯದ ವಿರುದ್ಧ ತಹಸೀಲ್ದಾರ್ ಹಾಗೂ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ಸವರ್ಣೀಯರ ಪರವಾಗಿ ಲಾಬಿ ಮಾಡುತ್ತಾರೆ. ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೂ ತಾಲೂಕು ಆಡಳಿತವೇ ಸಂಪೂರ್ಣ ಹೊಣೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಡಿಎಸ್ಎಸ್ ಹಾಲ್ ಕುರಿಕೆ ಕರಿಯಪ್ಪ ಮಾತನಾಡಿ, ಹಾಲ್ ಕುರಿಕೆಯಲ್ಲಿ 50-60 ವರ್ಷಗಳವರೆಗೂ ಜಮೀನು ಉಳುಮೆ ಮಾಡುತ್ತಿರುವ ದಲಿತರನ್ನ ಒಕ್ಕೆಲೆ ಬಿಸಲಾಗುತ್ತಿದ್ದಾರೆ. ಮಂಜೂರು ಪತ್ರ ಇದ್ದರೂ ಸವರ್ಣೀಯರು ದಿನನಿತ್ಯ ಕಿರುಕುಳ ನೀಡುತ್ತಿದ್ದಾರೆ. ತಾಲೂಕು ಆಡಳಿತ ಸರ್ಕಾರದ ಮಂಜೂರಿಯಂತೆ ಖಾತೆ ಸೇರಿದಂತೆ ದಾಖಲಾತಿಗಳನ್ನು ಒದಗಿಸಿ ರಕ್ಷಣೆ ನೀಡಬೇಕು. ಉಪವಿಭಾಗ ವ್ಯಾಪ್ತಿಯಲ್ಲಿ ದಲಿತರ ಶವ ಸಂಸ್ಕಾರಕ್ಕೆ ಎಲ್ಲ ಗ್ರಾಮಗಳಲ್ಲೂ ಸ್ಮಶಾನ ಮಂಜೂರು ಮಾಡಬೇಕು. ಹಾಲಿ ಮಂಜೂರಾಗಿರುವ ಸ್ಮಶಾನಕ್ಕೆ ಜಾಗ ಗುರುತಿಸಿ ನಾಮಫಲಕ ಅಳವಡಿಸಬೇಕು. ಗೊಲ್ಲರಹಟ್ಟಿಗಳಲ್ಲಿ ಮಾದಿಗ ಸಮುದಾಯದ ಜನರಿಗೆ ಪ್ರವೇಶ ನೀಡದೆ ಕಂದಾಚಾರ ಆಚರಿಸಲಾಗುತ್ತಿದೆ. ತಾಲೂಕು ಆಡಳಿತ ಗೊಲ್ಲ ಸಮುದಾಯದ ಜನರ ಮನವೊಲಿಸಿ ಗೊಲ್ಲರಹಟ್ಟಿಗೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಚಂದನ್ ಕುಮಾರ್, ತಹಸೀಲ್ದಾರ್ ಚಂದ್ರಶೇಖರಯ್ಯ, ಇಒ ಸುದರ್ಶನ್, ಸಮಾಜ ಕಲ್ಯಾಣ ಇಲಾಖೆ ಗ್ರೇಟ್ ಸಹಾಯಕ ನಿರ್ದೇಶಕ ದಿನೇಶ್, ಪೌರಾಯುಕ್ತ ಉಮಾಕಾಂತ್ ಇತರರು ಇದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ NH7 BB ರಸ್ತೆಯ ಪಕ್ಕದಲ್ಲಿ ಶ್ರೀ ಕೈವಾರ ಯೋಗಿ ಅಮರನಾರಾಯಣ ಸಾಧುಗಳ ಮಠ ಬರದಿಂದ ನಿರ್ಮಾಣ ಕಾಮಗಾರಿ ಕೆಲಸ ಹಾಗೂ ಮಠದ ವೀಕ್ಷಣೆಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಹಾಗೂ ಬಲಿಜ ಸಂಘದ ಪದಾಧಿಕಾರಿಗಳು ಸಮುದಾಯದವರು ಹಾಜರಿದ್ದರು. ಶ್ರೀ ಕೈವಾರ ಯೋಗಿ ಅಮರನಾರಾಯಣ ಸಾಧುಗಳ ಮಠ ಬರದಿಂದ ನಿರ್ಮಾಣ ಕಾಮಗಾರಿ ಕೆಲಸ ಹಾಗೂ ಮಠದ ವೀಕ್ಷಣೆಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಆಗಮಿಸಿ ಮಾತನಾಡುತ್ತಾ, ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ತೀರ್ಮಾನವಾಗಿದೆ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ನಾನು ನಿಮ್ಮಗಳ ಸೇವೆಗೆ ಸದಾ ಸಿದ್ಧ ಎಂದರು. ಈ ದೇವಾಲಯಕ್ಕೆ ನನ್ನ ವೈಯಕ್ತಿಕವಾಗಿ 250,000 ರೂಪಾಯಿಗಳನ್ನು ನೀಡುತ್ತಿದ್ದೇನೆ, ಇನ್ನು ಮುಂದೆಯೂ ಸಹ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೇನೆ ಎಂದರು. ಇವತ್ತು ಆ ಮನವಿಗೆ ಸ್ಪಂದಿಸಿ ತಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನಿವತ್ತು ತಮ್ಮ ದೇವಾಲಯದ ಆವರಣಕ್ಕೆ ಬಂದು ಈ ನೀಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ತಾಲೂಕು ಬಲಿಜ ಸಮಾಜ ಕಾರ್ಯಕ್ರಮಗಳಿದೆ. ಈಗಾಗಲೇ ನಾನು ಭಾಳ ತಡವಾಗಿ ಬಂದು ತಮ್ಮ ದೇವಾಲಯಕ್ಕೆ ನಮ್ಮ ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹ ನೀಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾಗಿದೆ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದೆ. ನಾನು ಯಾವತ್ತೂ ನಿಮ್ಮ ಒಂದು ಇದಕ್ಕೆ ಚಿರಋಣಿ. ನಾನು ಈಗಾಗಲೇ ಭಾಳಷ್ಟು ದೇವಾಲಯಗಳ ಹತ್ರ ಹೇಳಿದ್ದೀನಿ, ನನಗೇನಾದರೂ ನಾರಾಯಣ ಸ್ವಾಮಿ ಅಂತ ಹೆಸರಿಗೆ ಇರಬೇಕಾದ್ರೆ ನಮ್ಮ ತಂದೆಯವರು ನನಗೆ ತಂದೆ ತಾಯಿ ಇಬ್ಬರೂ ಮೊದಲನೇ 2 ಹೆಣ್ಣು ಮಕ್ಕಳಾದರು, ತದನಂತರ 3 ಗಂಡು ಮಗು ಆದರೆ ನಮ್ಮ ತಾಯಿ ತಂದೆ ಜ್ಞಾಪಕ ಬರ್ತಾ ಇದ್ದಿದ್ದು ಕೈವಾರ ನಾರಾಯಣ ತಾತ್ನವರು. ಆ ನಾರಾಯಣ ತಾತ್ನ ಆಶೀರ್ವಾದದಿಂದ ನಾನು ಜನ್ಮ ಪಡೆದೆ. ಆಗ ನಾನು ಗುಟ್ಕೂತ್ಲು ಕೊಡಬೇಕು ಅಂತೇಳಿ ಆ ದೇವಾಲಯ ಕರ್ಕೊಂಡು ಹೋದಾಗ ಅಲ್ಲಿ ಜೋರಾಗಿ ಮುಂಗಾರು ಮಳೆ ಅಲಿಗಳು ಮುಖದ ಮೇಲೆ ಬಿದ್ದು ಆ ಉಸಿರು ನನಗೆ ಹೊರಟೋಗಿತ್ತಂತೆ. ಆ ಸಂದರ್ಭದಲ್ಲಿ ಅವರ ಪಾದಗಳ ಹತ್ರ ಮಲಗಿಸಿ ನನ್ನ ಮಗನಿಗೆ ನಿನ್ನ ಹೆಸರೇ ಹೇಳ್ತೀನಿ, ನಿನಗೆ ಪುನರ್ಜನ್ಮ ಕೊಡೋ ಹುಟ್ಟುಬಾರ್ದು ಗಂಡು ಮಗು ಹುಟ್ಟವ್ರೆ ಅಂತ ಕೇಳಿದಾಗ ಆ ನಾರಾಯಣ ತಾತ್ರ ಆಶೀರ್ವಾದದಿಂದ ಇವತ್ತು ಬದುಕಿ ಕೈವಾರ ನಾರಾಯಣ ತಾತ್ರ ಒಂದು ಹೆಸರನ್ನ. ಈ ಸಂದರ್ಭದಲ್ಲಿ ಬಲಿಜ ಸಂಘದ ಅಧ್ಯಕ್ಷ ವಸಂತ ಬಾಬು, ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಪಾಪಣ್ಣ, ಸಂಘದ ಪ್ರಭಾರ ಅಧ್ಯಕ್ಷರಾದ ಡಿಆರ್ ವೆಂಕಟೇಶ್, ದೇವನಹಳ್ಳಿ ಪುರಸಭೆ ಉಪಾಧ್ಯಕ್ಷೆ ಪುಷ್ಪಾ ಲಕ್ಷ್ಮೀನಾರಾಯಣ, ತಾಲೂಕು JDS ಅಧ್ಯಕ್ಷ R ಮುನೇಗೌಡ ಇತರರು ಇದ್ದರು. DC ಶಂಕರ್, ಅಮೋಕ್ TV, ದೇವನಹಳ್ಳಿ.
ಇದೇ 14ರಂದು ಪಾವಗಡ ತಾಲೂಕಿನಾದ್ಯಂತ ಕಾಂಗ್ರೆಸ್ ವತಿಯಿಂದ ಇಂಧನ ಬೆಲೆ ಏರಿಕೆ ಖಂಡಿಸಿ ಎತ್ತಿನ ಗಾಡಿ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ವಿ ವೆಂಕಟೇಶ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ವೆಂಕಟೇಶ್, ಇತ್ತೀಚೆಗೆ ಕೋವಿಡ್ನಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಇಂತಹ ವೇಳೆಯಲ್ಲಿ ಬೆಲೆ ಏರಿಕೆಯಿಂದ ಇಂದು ಬಹಳಷ್ಟು ತೊಂದರೆಗೆ ಈಡಾಗುತ್ತಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಹೆಚ್ಚಳದಿಂದ ರೈತರಿಗೆ ಹಾಗೂ ಸಾಮಾನ್ಯ ಜನರಿಗೆ ಬಹಳಷ್ಟು ತೊಂದರೆಗೀಡಾಗಿದ್ದಾರೆ. ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಉಪಯುಕ್ತವಾದ ಅನೇಕ ರೀತಿಯಲ್ಲಿ ಕೆಲಸಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶಗಳಿಗೆ ಉಚಿತವಾದ ಆಂಬ್ಯುಲೆನ್ಸ್ಗಳು, ಗ್ರಾಮೀಣ ಭಾಗದಲ್ಲಿ ದಿನಸಿ ಕಿಟ್ಗಳ ವಿತರಣೆ, ಗ್ರಾಮೀಣ ಭಾಗಗಳಲ್ಲಿ ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂತೆ ಎರಡು ವಾಹನಗಳನ್ನು ನೀಡಲಾಗಿದೆ ಎಂದರು. ನನಗೆ ವೆಹಿಕಲ್ ಕಳಿಸ್ತಾ ಇದ್ದೀವಿ, ಡೈಲಿ 1500 ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಂದು ಎರಡು ವೆಹಿಕಲ್ ಕಳಿಸಿದ್ದೀನಿ ಆಂಬ್ಯುಲೆನ್ಸಸ್ನ. ಅವ್ರು ಇನ್ನೂ ಒಂದು ವಾರ 10 ದಿವಸ ಬೇಕಂದ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ನನ್ನ ಕೈಲಾಗಿದ್ದನ್ನು ನಾನು ಮಾಡ್ತೀನಿ ಸ್ವಾಮಿ. ನಮ್ಮ ತಂದೆಯವರು ಅದು ನಮ್ಮ ಪಕ್ಷದ ಕಡೆಯಿಂದ 5000 ರೂಪಾಯಿ ಒಂದು ಮೃತರ ಕುಟುಂಬದಲ್ಲಿ ಸ್ವಾಂತನ ಹೇಳಿ ಬರಬೇಕಂತೇಳಿ ಸ್ವಾಂತನ ಯಾತ್ರೆ ಅಂತ ಪ್ರಾರಂಭ ಮಾಡ್ತೀನಿ. ಅದು ಡೇಟನ್ನು ಫಿಕ್ಸ್ ಮಾಡಿಲ್ಲ, ಒಂದು 2-3 ದಿವಸ ಫಿಕ್ಸ್ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸಿ ಪ್ರಾರಂಭ ಮಾಡ್ತೀನಿ. ಇನ್ನು ಇದೇ ವೇಳೆ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂದೇಶ್ ಬಾಬು ಮಾತನಾಡಿ, ಸೋಮವಾರ ಹಮ್ಮಿಕೊಂಡಿರುವ ಸೈಕಲ್ ಜಾಥಾಗೆ ಪಕ್ಷದ ಹಿರಿಯರಾದ ಪ್ರೊಫೆಸರ್ ರಾಧಾಕೃಷ್ಣರವರು, ಶಫೀವುಲ್ಲಾ, ಮಾಜಿ ಕಾರ್ಯದರ್ಶಿಗಳಾದ ಕೆಪಿಸಿಸಿ ಅಲ್ಲಮ್ಮಪ್ರಭು ಪಾಟೀಲ್ ಮತ್ತಿತರರು ಸೈಕಲ್ ಜಾಥಾದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕೆಪಿಸಿಸಿ ಶ್ರೀ ಅಲ್ಲಮ್ಮಪ್ರಭು ಪಾಟೀಲ್ ಎಕ್ಸ್ಎಂಎಲ್ಸಿಯವರು, ಶಿವಶಂಕರ್ ರೆಡ್ಡಿಯವರು, ಎಂಎಲ್ಎ ಗೌರಿಬಿದ್ದೂರವರು, ಮತ್ತು ನಮ್ಮ ಮಾಜಿ ಶಾಸಕರಾದ ಸೋಮನಾಥ್ ನಾಯಕ್ ಅವರು, ಮತ್ತು ಎಲ್ಲ ಪುರಸಭಾ ಸದಸ್ಯರು, ಜೆಡ್ ಪಿ ಸದಸ್ಯರು, ಟಿ ಪಿ ಸದಸ್ಯರು, ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಭಾಗವಹಿಸಲಿದ್ದಾರೆ. ಹಳ್ಳಿ ಕಡೆಗೆ ವೈದ್ಯರ ನಡಿಗೆ ಅನ್ನೋ ಕಾರ್ಯಕ್ರಮ ಪರಮೇಶ್ವರ ಸಾಹೇಬ್ರವರ ಸಹಾಯದಲ್ಲಿ 10 ದಿವಸ ಮಾಡಿ ಜನರಲ್ಲಿ ಈ ತಪ್ಪು ಅಭಿಪ್ರಾಯ ಇರೋದನ್ನು ಹೋಗಲಾಡಿಸಿ ಈ ಲಸಿಕೆಯನ್ನು ತಗೊಳ್ಳೋ ಥರ ಮಾಡ್ತಾ ಇದ್ದೀವಿ. ಇವಾಗ ಜನರು ಲಸಿಕೆ ತಗೊಳ್ಳೋಕೆ ಮುಂದೆ ಬರ್ತಾ ಇದ್ದಾರೆ, ಅದು ಸ್ಟಾಕ್ ಇಲ್ಲ. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಅಧ್ಯಕ್ಷ ರಾಮಂಜನಪ್ಪ, ಪುರಸಭೆ ಸದಸ್ಯ ರಾಜೇಶ್, ರವಿ ಇತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಕೊರೋನಾ ನಿಯಂತ್ರಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ಜನರು ಸರ್ಕಾರ ಸೂಚಿಸಿರುವ ಮುನ್ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಕೊರೋನಾ ಸಂಪೂರ್ಣ ತಡೆಗಟ್ಟಲು ಸಹಕರಿಸಬೇಕು ಎಂದು ಶಾಸಕ ವಿ ಮುನಿಯಪ್ಪ ಹೇಳಿದರು. ತಾಲೂಕಿನ ಅತ್ತಿಗಾನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರದ ಸಂಘದಲ್ಲಿ ಹಾಲು ಕರೆಯುವ ಯಂತ್ರಗಳ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ವಿ ಮುನಿಯಪ್ಪ, ಕೊರೋನಾ ಕೇವಲ ನಮ್ಮನ್ನು ಮಾತ್ರ ಕಾಡುತ್ತಿಲ್ಲ, ಇಡೀ ಜಗತ್ತೇ ಇದರಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಇಂತಹ ಸಂದರ್ಭದಲ್ಲಿ ವಿನಾಕಾರಣ ಜನರು ಸರ್ಕಾರದ ಮೇಲೆ ದೂರುತ್ತಾ ಕಾಲಹರಣ ಮಾಡುವ ಬದಲಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಕೊರೋನಾವನ್ನು ಎದುರಿಸೋಣ ಎಂದರು. ಹೀಗಾಗಿ ಒಟ್ಟಾರೆ ಎಲ್ಲ ಜನರು ಹಾಲು ಉತ್ಪಾದಕರಿಗೆ ರಕ್ಷಣೆ ಕೊಡಬೇಕು, ಅವ್ರಿಗೆ ಯಾವುದೇ ತರವಾದಂಥ ಆರ್ಥಿಕವಾದ ತೊಂದರೆ ಅಂತೂ ಆಗಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದೆ ಸರ್ಕಾರ. ಯಾವ ಪಕ್ಷದವರನ್ನು ಬಂದ್ಕೊಂಡೆ ಅದು ವಿಚಾರ ಬೇರೆ. ಅದು ಯಾಕೆ ಅಂದರೆ ಈ ಹಾಲಿನ ಒಂದು ಸಂಪತ್ತು ಅದು ಒಂಥರ ಪ್ರಕೃತಿಯ ಸಂಪತ್ತು. ಪ್ರಕೃತಿ ಸಂಪತ್ತನ್ನು ನಾವು ಅಲ್ಲಿಗಳೇ ಇರ್ತೀವಿ, ಉದಾಸೀನ ಮಾಡೋದಿಲ್ಲ. ಯಾವ ಕಾರಣಕ್ಕೂ ಅದನ್ನು ಶ್ರದ್ಧಾ ಭಕ್ತಿಯಿಂದನೇ ಮಾಡ್ಕೊಂಡು ಹೋಗ್ಬೇಕು. ಕೋಚಿಮುಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ, ಕೋಚಿಮುಲ್ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಕಾರಣ ಅನಿವಾರ್ಯವಾಗಿ ಹಾಲಿನ ದರ 1.5 ರೂ ಕಡಿಮೆ ಮಾಡಲಾಗಿದೆ. ಬೇರೆಲ್ಲ ಕಡೆ ಕಳೆದ ಮೇ ತಿಂಗಳಿನಿಂದಲೇ ಹಾಲಿನ ದರ ಕಡಿಮೆ ಮಾಡಿದ್ದರು, ಆದರೆ ನಾವು ಈ ಭಾಗದ ರೈತರ ಹಿತದೃಷ್ಟಿಯಿಂದ ಜೂನ್ ತಿಂಗಳಲ್ಲಿ ಕಡಿಮೆ ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಸರಿದೂಗಿಸುತ್ತೇವೆ ಎಂದರು. ಹಾಲು ಉತ್ಪಾದಕರಿಗೆ ನಮ್ಮ ಎಲ್ಲ ಹಾಲು ಉತ್ಪಾದಕರು ಸುಮಾರು ನಮ್ಮ ತಾಲೂಕಿನಲ್ಲೇ 10 ವರೆಯಿಂದ ಒಂದು 11,000 ಹಾಲು ಉತ್ಪಾದಕರು ಈಗ ಪ್ರೆಸೆಂಟ್ ಹಾಳಾಗ್ತಾ ಇರ್ತಕ್ಕಂಥ ಏನು ಹಾಲು ಉತ್ಪಾದಕರಿದ್ದಾರೆ ಅಷ್ಟು ಜನಕ್ಕೆ ಕೂಡ ಕೊಕ್ಕೂಡು ಕಡೆಯಿಂದ ಅಂದರೆ ಇದು ಎಲ್ಲ ತಾಲೂಕುಗಳದು ಇಡೀ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಈಗ ಒಂದು ರೈತರಿಗೆ ಒಂದು ಕೋವಿಡ್ ಸಂದರ್ಭದ ಒಂದು ಪರಿಹಾರವಾಗಿ ಕೊಡುವಂಥ ಕೆಲಸ ಕೂಡ ಆಗಿದೆ. ಈಗ ನಾವೇನಂದರೆ ಎಲ್ಲ ಕಡೆ ಡೈರಿಗಳನ್ನ ನೇರವಾಗಿ ಅದನ್ನು ಕಳಿಸ್ಬಿಟ್ಟಿದ್ದೀವಿ. ಕೋಚಿಮುಲ್ನ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ ಚಂದ್ರಶೇಖರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುಬ್ರಹ್ಮಣಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಭೈರಪ್ಪ, ಕಾರ್ಯದರ್ಶಿ ಕಿರಣ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇಂದು ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ ಹಾಗೂ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಗುಡಿಬಂಡೆಯ ಅಂಗಡಿಗಳ ಮೇಲೆ ಹಠಾತ್ ದಾಳಿ ನಡೆಸಿ ತಂಬಾಕು ಉತ್ಪನ್ನಗಳಾದ ಬೀಡಿ, ಸಿಗರೆಟ್ ಹಾಗೂ ಗುಟ್ಕಾಗಳನ್ನು ಮಾರುತ್ತಿದ್ದ ಅಂಗಡಿಗಳ ಮಾಲೀಕರಿಗೆ ದಂಡವನ್ನು ವಿಧಿಸಿದರು. Thank you.
ಇದೇ ಸಮಯದಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಸಹ ವಶಪಡಿಸಿಕೊಂಡು ದಂಡ ವಿಧಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದು ಅಪರಾಧ, ಪ್ಲಾಸ್ಟಿಕ್ ಚೀಲಗಳನ್ನು ಅಂಗಡಿಯವರು ನೀಡಬಾರದು, ಅಪ್ರಾಪ್ತ ವಯಸ್ಕರಿಗೆ ಮಾರಾಟ ಮಾಡುವುದು ಘೋರ ಅಪರಾಧ, ಈ ತರಹದ ಕಾನೂನು ಉಲ್ಲಂಘನೆಗೆ ದಂಡ ವಿಧಿಸುವುದರ ಜೊತೆಗೆ ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ನಮ್ಮ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊಟ್ಪ ಕಾಯ್ದೆ ಜಾರಿಯಲ್ಲಿರುವುದರಿಂದ ಯಾವುದೇ ತಂಬಾಕು ಉತ್ಪನ್ನಗಳ ಗುಟ್ಕಾ, ಪಾನ್ಪರಾಗು, ಆಮೇಲೆ ಇನ್ನಿತರ ಬೀಡಿ, ಸಿಗರೇಟು ಯಾವುದೇ ಮಾರಾಟ ಮಾಡಬಾರ್ದು. ಅದ್ರ ಜೊತೆಗೇ ಯಾರೂ ಕೂಡ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸು ಯಾರೂ ಕೂಡ ಕಂಪಲ್ಸರಿ ಯೂಸ್ ಮಾಡಿದ್ರೆ ಅಂಥವ್ರಿಗೆ ನಾವು ಪುರಸಭೆಯಿಂದ ದಂಡ ವಿಧಿಸ್ತಾ ಇದ್ದೀವಿ. ಈ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ಸಂಯೋಜಕ ರಾಘವೇಂದ್ರ, ತಾಲೂಕು ಆರೋಗ್ಯ ಸಂರಕ್ಷಣಾಧಿಕಾರಿ ಎಚ್ ನರಸಿಂಹಯ್ಯ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ, ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ಶಿವಣ್ಣ, ಮೇಲ್ವಿಚಾರಕ ಪದ್ಮನಾಭ, ಪೊಲೀಸ್ ಇಲಾಖೆಯ ಶ್ರೀನಿವಾಸ್ ಭಾಗವಹಿಸಿದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕೊರಟಗೆರೆ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ನಿಗದಿ ಆಗಿರುವ ಮೀಸಲಾತಿಯೇ ಅವೈಜ್ಞಾನಿಕವಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಹೈಕೋರ್ಟ್ ಮತ್ತು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲು ಈಗಾಗಲೇ ತೀರ್ಮಾನ ಮಾಡಲಾಗಿದೆ ಎಂದು ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಕೋರಾ ಹೋಬಳಿ ವ್ಯಾಪ್ತಿಯಲ್ಲಿ 42 ಲಕ್ಷ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ, ತುಮಕೂರು ಜಿಲ್ಲೆಯ 64 ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಕಾನೂನಿನ ಪ್ರಕಾರ 32 ಸ್ಥಾನ ಮಹಿಳೆಯರಿಗೆ, 10 ತಾಲೂಕಿಗೆ ಅನ್ವಯ ಆಗುವಂತೆ ಮೀಸಲು ನೀಡಬೇಕಿದೆ. ಆದರೆ ಕೊರಟಗೆರೆ ಕ್ಷೇತ್ರದ ವ್ಯಾಪ್ತಿಗೆ ಬರುವ 8 ಜಿಲ್ಲಾ ಪಂಚಾಯಿತಿ ಸ್ಥಾನದಲ್ಲಿ 6 ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮೀಸಲು ನೀಡಲಾಗಿದೆ. ತಾಲೂಕು ಪಂಚಾಯಿತಿ ಸ್ಥಾನದಲ್ಲಿ 1/2ಕ್ಕೂ ಹೆಚ್ಚು ಸ್ಥಾನವನ್ನ ಮಹಿಳೆಯರಿಗೆ ಮೀಸಲಿಟ್ಟು ಪುರುಷರಿಗೆ ಅನ್ಯಾಯವಾಗಿದೆ ಎಂದು ಹೇಳಿದರು. ಅದು ಅವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ 8 ಜಿಲ್ಲಾ ಪಂಚಾಯಿತಿ ಬರುತ್ತೆ, ನಮ್ಮ ಕ್ಷೇತ್ರ 8ರಲ್ಲಿ 6 ಜನ ಮಹಿಳೆಯರಿಗೆ ಮಾಡ್ಯಾರೆ. ಏನಮ್ಮ ನೀವೇ ಏನೋ ಮಾಡಿದ್ರೇನೋ, 8 ಜನಕ್ಕೆ. ಈಗ ಈ ಗಂಡಸ್ರೆ ನಾವಕ್ಕೆ ಈಗ 50-50 ಮಾಡಬೇಕು. ಕಾನೂನಿನ ಪ್ರಕಾರ 64ರಲ್ಲಿ 32 ಮಹಿಳೆಯರಿಗೆ ಹೋಗ್ಬೇಕು. ಅದನ್ನು 11 ಕ್ಷೇತ್ರದಲ್ಲೂ ಹಂಚಬೇಕು. ಕೊರಟಗೆರೆಗೆ ಯಾಕೆ ತಗೊಂಬಂದು ಅಷ್ಟೊಂದು ಹಾಕಿದಾರೋ ಗೊತ್ತಿಲ್ಲ ನನಗೆ. ಆದ್ರಿಂದ ಈಗ ಅದು ಒಂದು ಪಾರ್ಟ್. ಇನ್ನು ತಾಲೂಕು ಪಂಚಾಯಿತಿಗೆ ಹೆಚ್ಚು ಕಮ್ಮಿ 1/4 ಜನರಲ್ ಆಗುತ್ತೆ. ಈ ರೀತಿ ಸ್ವಲ್ಪ ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಈಗ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಕೋರ್ಟಿಗೆ ಹಾಕಬೇಕು, ಎಲೆಕ್ಷನ್ ಕಮಿಷನ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅಧ್ಯಕ್ಷರು ಶಿವಕುಮಾರ್ ಅವರು ಯಾವ ರೀತಿ ಸೂಚನೆ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆ ಶಂಕರ್ ಮಾತನಾಡಿ, ಕೋರಾ ಹೋಬಳಿಯ ಅಭಿವೃದ್ಧಿಗೆ ನಮ್ಮ ಶಾಸಕರು ಬಹಳಷ್ಟು ಅನುದಾನ ನೀಡಿದ್ದಾರೆ. ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಲಪಡಿಸಲು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಸ್ಪರ್ಧಿಸುವ ಕಾಂಗ್ರೆಸ್ ಅಭ್ಯರ್ಥಿಗೆ ಒಟ್ಟಾಗಿ ಮತ ನೀಡಬೇಕಿದೆ. ಕೋರಾ ಹೋಬಳಿ ವ್ಯಾಪ್ತಿಯ ಎಲ್ಲ ರಸ್ತೆಯನ್ನ ಪೂರ್ಣಗೊಳಿಸಿ ಮತ್ತೆ ಚುನಾವಣೆಗೆ ಬರ್ತೀವೆಂದು ಆಶ್ವಾಸನೆ ನೀಡಿದರು. ಈ ಗ್ರಾಮದಲ್ಲಿ ಹೆಚ್ಚು ಅನುದಾನವನ್ನು ಕೊಟ್ಟು ಈ ಭಾಗಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈ ಬಲಪಡಿಸಬೇಕು. ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ZP TP ಎಲೆಕ್ಷನ್ಸ್ ಬರ್ತಾ ಇದೆ. ಈ ಎಲೆಕ್ಷನ್ಗಳಲ್ಲಿ ಯಾವುದೇ ಗುಂಪುಗಾರಿಕೆ ಮಾಡಬಾರ್ದು. ಪಾರ್ಟಿ ಯಾರು ಯಾವ ಗುಂಪೇ ಇರಲಿ, ಪಾರ್ಟಿ ಮಾತ್ರ ಕಾಂಗ್ರೆಸ್ ಇರಬೇಕು. ಅವ್ರು ಯಾವುದೇ ಗುಂಪಿರಲಿ, ಅವ್ರು ನಮ್ಮನೆಯೋ ನಮ್ಮನಲ್ಲ, ಇದು ಕಾಂಗ್ರೆಸ್ ಅಷ್ಟೇ ನೋಡ್ಬೇಕು ನಾವು. ಇದನ್ನ ನೋಡಿ ನಾವು ವೋಟ್ ಮಾಡೋದ ಮುಖಾಂತರ ಮುಂದಿನ ದಿನಗಳಲ್ಲಿ ZP TP ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಂತ, ಮತ್ತೆ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳಾಗಬೇಕು, ನಾವು ಅವನ್ನು ಕೂಡ ಮಾಡಿಸ್ಕೊಡ್ತೀವಿ. ಈಗ ಇನ್ನ ಕಾರ್ಯಕ್ರಮದಲ್ಲಿ KPCC ಕಾರ್ಯದರ್ಶಿ ದಿನೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆ ಶಂಕರ್, ಅಶ್ವಥ ನಾರಾಯಣ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶೈಲಜಾ ಮತ್ತಿತರರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಕ್ ಟಿವಿ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.